ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಸೊ ನಾನಿವತ್ತು ನಿಮಗೆ ಒಂದು ಸ್ವೀಟ್ನ ಮಾಡೋದು ಹೇಳ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ ನಿನ್ನೆ ಯಾವ ವಿಡಿಯೋಸು ಮಾಡೋಕ್ಕಾಗಿಲ್ಲ ಆಮ್ ಸಾರಿ ಫಾರ್ ದಟ್ ಸೊ ಅದಕ್ಕೋಸ್ಕರ ಇವತ್ತು ಸ್ವೀಟ್ ಆಗಿರಲಿ ಅಂತ ಹೇಳಿ ಸ್ವೀಟ್ನ ಮಾಡೋದು ಹೇಳ್ಕೊಡ್ತೀನಿ ಅದು ಬೇರೆ ಇವಾಗ ಹಲಸಿನ ಹಣ್ಣಿನ ಸೀಸನ್ ಸ್ಟಾರ್ಟ್ ಆಗ್ತಾ ಇದೆ ಸೊ ಹಲಸಿನ ಹಣ್ಣಿಂದ ನಮ್ಮ ಮಲೆನಾಡು ಸೈಡಲ್ಲಿ ಮುಳ್ಕ ಆಗಿರ್ಬೋದು ದೋಸೆ ಆಗಿರ್ಬೋದು ಇಡ್ಲಿ ಆಗಿರ್ಬೋದು ಇದನ್ನೆಲ್ಲ ಮಾಡ್ತೀವಿ ತುಂಬ ಚೆನ್ನಾಗಿರುತ್ತೆ ಇನ್ನೊಂದು ಹಲಸಿನ ಹಣ್ಣಿನ ಕೊಟ್ಟೆ ಕಡುಬು ಅಂತ ಮಾಡ್ತಾರೆ ಅದು ಅಷ್ಟೇ ತುಂಬ ಚೆನ್ನಾಗಿರತ್ತೆ ಟೇಸ್ಟಿ ಆಗಿರುತ್ತೆ ಆ ಹಲಸಿನ ಹಣ್ಣಿನ ಫ್ಲೇವರು ಮತ್ತು ಆ ಸ್ವೀಟ್ನೆಸ್ಸು ಅದೆಲ್ಲ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಸೊ ಅದನ್ನ ನಿಮಗೆ ಹೇಳಿಕೊಡೋಣ ಅಂತ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ ಬನ್ನಿ ಹೋಗೋಣ ಸೊ ನಾನಿಲ್ಲಿ ಇಂಗ್ರೀಡಿಯೆಂಟ್ಸ್ನ ಹೇಳ್ತಾ ಹೋಗ್ತೀನಿ ಕಾಯಿ ತೊಗೊಳ್ಳಿ ಅಥವಾ ಕೊಬ್ಬರಿ ತಗೊಂಡ್ರೂ ಆಗುತ್ತೆ ಬೆಲ್ಲ ಮತ್ತು ಏಲಕ್ಕಿ ನೆನೆಸಿರುವಂಥ ಅಕ್ಕಿ ಎಟ್ಲೀಸ್ಟ್ ಎರಡರಿಂದ ಮೂರು ಗಂಟೆ ಟೈಮ್ ಆದರೂ ನೆನೆಸಿರಬೇಕು ಮತ್ತು ಹಲಸಿನ ಹಣ್ಣು ಹಲಸಿನ ಹಣ್ಣು ತುಂಬ ಹಣ್ಣಾಗಿದ್ದರೆ ಅದಕ್ಕೆ ಬೆಲ್ಲ ಆ್ಯಡ್ ಮಾಡುವಂಥ ಅವಶ್ಯಕತೆ ಇರಲ್ಲ ಇದು ಸ್ವಲ್ಪ ಹಣ್ಣಾಗಿದೆ ಅದಕ್ಕೋಸ್ಕರ ಬೆಲ್ಲ ಆ್ಯಡ್ ಮಾಡ್ತಾಯಿದ್ದೀವಿ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಹಲಸಿನ ಹಣ್ಣನ್ನು ಮತ್ತು ಅಕ್ಕಿ ಬೆಲ್ಲ ಏಲಕ್ಕಿ ಪೌಡರ್ ಅಥವಾ ಏಲಕ್ಕಿ ಕೊಬ್ಬರಿ ಎಲ್ಲನೂ ಹಾಕ್ಕೊಳ್ತಾ ಬನ್ನಿ ನಾನಿವಾಗ ಕೊಬ್ಬರಿ ಹಾಕ್ಕೊಳ್ತಾ ಇದ್ದೀನಿ ಅಕ್ಕಿನೂ ಹಾಕ್ಕೊಂಡಾಗಿದೆ ಹಲಸಿನ ಹಣ್ಣು ಹಾಕ್ಕೊಂಡಾಗಿದೆ ನೀವು ಕೊಬ್ಬರಿ ಸ್ವಲ್ಪ ಜಾಸ್ತಿನೇ ಹಾಕಿ ಕೊಬ್ಬರಿ ಅಥವಾ ಕಾಯಿನ ಜಾಸ್ತಿನೇ ಹಾಕಿ ತುಂಬ ಟೇಸ್ಟ್ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಕೂಡ ಹಲಸಿನ ಹಣ್ಣು ಅಷ್ಟೇ ತುಂಬ ಜಾಸ್ತಿನೇ ಹಾಕ್ಕೊಳ್ಳಿ ಬೇಕಾದರೆ ಅಕ್ಕಿ ಕ್ವಾಂಟಿಟಿನ ಕಡಿಮೆ ಮಾಡಿಬಿಟ್ಟು ನೀವು ಹಲಸಿನ ಹಣ್ಣನ್ನು ಜಾಸ್ತಿ ಹಾಕ್ಕೊಳ್ಬೋದು ಮತ್ತು ಮಿಕ್ಸಿ ಜಾರಿಗೆ ಬೆಲ್ಲ ಹಾಕಬೇಕಾದ್ರೆ ಬೆಲ್ಲನ ಜಜ್ಕೊಳ್ಬೇಕು ಏಲಕ್ಕಿ ನಾನು ಇಲ್ಲಿ ನಾಲ್ಕು ತೊಗೊಂಡಿದ್ದೀನಿ ನಾಲ್ಕು ತುಂಬ ಜಾಸ್ತಿ ಆಗತ್ತೆ ಒಂದು ಅಥವಾ ಎರಡು ಏಲಕ್ಕಿ ತಗೊಂಡ್ರೆ ಸಾಕು ಏಲಕ್ಕಿ ಜಾಸ್ತಿ ಹಾಕಿದ್ರೆ ಹಲಸಿನ ಹಣ್ಣಿನ ಫ್ಲೇವರ್ನ ಅದು ಹೊಡೆದಾಗ್ಬಿಡತ್ತೆ ಬರೀ ಏಲಕ್ಕಿ ಫ್ಲೇವರ್ ಬರ್ತಾ ಇರತ್ತೆ ಸೊ ಅದಕ್ಕೋಸ್ಕರ ನೀವು ಏಲಕ್ಕಿ ಕಡಿಮೆ ಹಾಕ್ಕೊಳ್ಳಿ ಇವಾಗ ಜಜ್ಜಿರುವಂಥ ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ ಆ ಬೆಲ್ಲ ತುಂಬ ದೊಡ್ಡ ದೊಡ್ಡ ಉಂಡೆ ಹಾಕ್ಕೊಂಡ್ರೆ ಮಿಕ್ಸಿನಲ್ಲಿ ರುಬ್ಬೋದಕ್ಕಾಗಲ್ಲ ಬ್ಲೇಡ್ ಕಟ್ ಆಗುವಂಥ ಚಾನ್ಸಸ್ ಇರುತ್ತೆ ಸೊ ಅದಕ್ಕೋಸ್ಕರ ಚಿಕ್ಕದಾಗಿ ಕುಟ್ಟಿ ಪುಡಿ ಮಾಡಿ ಹಾಕ್ಕೊಳ್ಳಿ ಇವಾಗ ಮೀನಾಗೆ ರುಬ್ಕೊಂಡು ಬನ್ನಿ ನೋಡಿ ರುಬ್ಕೊಂಡು ಬಂದಿದ್ದೀನಿ ಈ ಹದ ಇದ್ದರೆ ಸಾಕು ಹಲಸಿನ ಹಣ್ಣು ಏನಾದರೂ ನೀವು ಜಾಸ್ತಿ ಹಾಕ್ಕೊಂಡ್ರೆ ನೀರು ಹಾಕೋದು ಬೇಡ ಸೊ ನಾನಿಲ್ಲಿ ನೀರು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಯಾಕಂದರೆ ಹಲಸಿನ ಜಾಸ್ತಿ ಹಾಕಿರಲಿಲ್ಲ ಅದಕ್ಕೋಸ್ಕರ ಒಂದೆರಡರಿಂದ ಮೂರು ಸ್ಪೂನ್ ನೀರನ್ನು ಹಾಕಿದ್ದೀವಿ ಅಷ್ಟೇ ಈ ಕನ್ಸಿಸ್ಟೆನ್ಸಿನಲ್ಲಿ ನೀವು ರುಬ್ಕೊಂಡು ಬಂದರೆ ಸಾಕು ತುಂಬ ತೆಳ್ಳಿಗಾದರೂ ಚೆನ್ನಾಗಾಗಲ್ಲ ತುಂಬ ತಿಕ್ಕಾದರೂ ಚೆನ್ನಾಗಾಗಲ್ಲ ಸೊ ಈ ಕನ್ಸಿಸ್ಟೆನ್ಸಿನಲ್ಲಿ ಇದ್ದರೆ ಸಾಕು ನುಣ್ಣಗೆ ರುಬ್ಕೊಳ್ಳಿ ನಾನಿಲ್ಲಿ ತುಂಬ ನುಣ್ಣಗೆ ಪೇಸ್ಟ ಮಾಡ್ಕೊಂಡಿದ್ದೀನಿ ಬಟ್ ಅದು ಕೊಬ್ಬರಿ ಹಾಕಿರೋದ್ರಿಂದ ನಿಮಗೆ ಆ ಥರ ಸ್ವಲ್ಪ ತರಿತರಿ ಇರೋ ಥರ ಕಾಣಿಸುತ್ತೆ ಬಟ್ ಅದು ತರಿ ತರಿ ಇಲ್ಲ ಇವಾಗ ಎಣ್ಣೆನ ಬಿಸಿ ಮಾಡ್ಕೊಳ್ಳೋಕ್ಕೆ ಗ್ಯಾಸ್ ಮೇಲೆ ಇಟ್ಕೊಳ್ಳಿ ನಾನಿದು ನೈಟ್ ಶೂಟ್ ಮಾಡಿರೋದು ಸೊ ಅದಕ್ಕೋಸ್ಕರ ಅಷ್ಟೊಂದು ಕ್ಲಾರಿಟಿ ಇಲ್ಲ ಎಣ್ಣೆ ಕಾದಿದ್ಯಾ ಅಂತ ನೋಡಿಕೊಳ್ಳಿ ಯಾವತ್ತೂ ನೋಡಿ ನೀವು ಎಣ್ಣೆಗೆ ಏನನ್ನು ಆದರೂ ಹಾಕಿ ಫ್ರೈ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಎಣ್ಣೆ ಫುಲ್ಲು ಮೇಲೆ ನೀವು ಹಾಕಬೇಕಾಗತ್ತೆ ಎಣ್ಣೆ ಕಾದಿದೆ ಸೊ ಇವಾಗ ಸ್ಪೂನ್ನಲ್ಲಿ ಚಿಕ್ಕ ಚಿಕ್ಕಕ್ಕೆ ಎಣ್ಣೆಗೆ ಆ ಹಿಟ್ಟನ್ನು ಬಿಡ್ತಾ ಹೋಗಬೇಕು ತುಂಬ ಚಿಕ್ಕ ಚಿಕ್ಕಕ್ಕೆ ಬಿಡಿ ಅದು ಉಬ್ಬುತ್ತೆ ಎಣ್ಣೆಗೆ ಹಾಕಿದ ತಕ್ಷಣ ತುಂಬ ದೊಡ್ಡ ದೊಡ್ಡಕ್ಕೆ ಬಿಟ್ಟರೆ ಚೆನ್ನಾಗಾಗೋದಿಲ್ಲ ಚಿಕ್ಕ ಚಿಕ್ಕಕ್ಕೆ ಇರಬೇಕು ಈ ಹಲಸಿನ ಹಣ್ಣಿನ ಮೂಳ್ಕ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ತುಂಬಾ ರುಚಿಯಾಗಿರತ್ತೆ ಇದೇ ಥರ ದೋಸೆನೂ ನೀವು ಮಾಡ್ಕೊಳ್ಬೋದು ಅದು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಇದೇ ಥರ ಚಿಕ್ಕ ಚಿಕ್ಕದಾಗಿ ಬಿಟ್ಕೊಳ್ಳಿ ಅದು ಕ್ಲೀನಾಗಿ ಎರಡೂ ಸೈಡ್ ಫ್ರೈ ಆಗಬೇಕು ಇವಾಗ ಒನ್ ಸೈಡ್ ಫ್ರೈ ಆಗಿದೆ ಸೊ ಅದನ್ನು ತಿರುವು ಹಾಕ್ಕೊಳ್ಳಿ ಒಂದು ಸೈಡ್ ಫ್ರೈ ಆಗಿರೋದನ್ನ ಇನ್ನೊಂದು ಸೈಡಿಗೆ ಟರ್ನ್ ಮಾಡ್ಕೊಳ್ಳಿ ಎಣ್ಣೆ ಸಿಡಿಯುವಂಥ ಚಾನ್ಸಸ್ ಇರುತ್ತೆ ಸೊ ನಿಧಾನಕ್ಕೆ ಫ್ರೈ ಮಾಡ್ಕೊಳ್ಳಿ ಎರಡೂ ಸೈಡು ಕ್ಲೀನಾಗಿ ಫ್ರೈ ಆಗಬೇಕು ಲೋ ಫ್ಲೇಮ್ ಇಟ್ಕೊಳ್ಳಿ ತುಂಬ ಹೈ ಫ್ಲೇಮ್ ಇಟ್ಕೊಳ್ಬೇಡಿ ತುಂಬ ಹೈ ಫ್ಲೇಮ್ ಇಟ್ಕೊಂಡ್ರೆ ಮೇಲ್ಗಡೆ ಕೋಟಿಂಗ್ ಮಾತ್ರ ಫ್ರೈ ಆದಂಗೆ ಕಾಣುತ್ತೆ ಬಟ್ ಒಳಗಡೆ ಎಲ್ಲ ಹಾಗೆ ಹಸಿ ಹಸಿ ಇರುತ್ತೆ ಸೊ ಅದು ಚೆನ್ನಾಗಿರಲ್ಲ ಅದಕ್ಕೋಸ್ಕರ ತುಂಬ ಲೋ ಫ್ಲೇಮ್ ಇಟ್ಕೊಳ್ಳಿ ಎರಡು ಸೈಡು ಕ್ಲೀನಾಗಿ ಫ್ರೈ ಆಗಲಿ ಅದು ನೋಡಿ ಈ ಥರ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಿ ಗೋಲ್ಡನ್ ಬ್ರೌನ್ ಕಲರ್ ಬಂದಿಲ್ಲ ಅಂತ ಹೇಳಿದರೆ ಅದಷ್ಟೊಂದು ಚೆನ್ನಾಗಿ ಆಗೋದಿಲ್ಲ ಇದಿವಾಗ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ ಮತ್ತು ಇನ್ನೊಂದು ನೀವು ಹಿಟ್ಟನ್ನು ರುಬ್ಕೊಂಡವಾಗೇ ಅದರ ಟೇಸ್ಟ್ ನೋಡಿ ಇನ್ನೂ ಬೆಲ್ಲ ಏನಾದರೂ ಬೇಕಾದರೆ ಬೆಲ್ಲನ ಆವಾಗನೇ ಆ್ಯಡ್ ಮಾಡ್ಕೊಳ್ಳಿ ಫ್ರೈ ಮಾಡಿದ ಮೇಲೆ ಏನೂ ಮಾಡೋಕ್ಕಾಗಲ್ಲ ಸೊ ಇವಾಗ ನಾನು ಇದನ್ನ ಎತ್ಕೊಳ್ತೀನಿ ಇದಿವಾಗ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ ನಾನು ಇದನ್ನು ಕ್ಲೀನಾಗಿ ಎತ್ಕೊಂಡು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ ಸ್ವಲ್ಪ ಸ್ವಲ್ಪನೇ ಎತ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ ಅದು ಕೊಬ್ಬರಿ ಹಾಕಿರೋದ್ರಿಂದ ಅದು ವೈಟ್ 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 ನಿಮಗೆ ಏನು ರವೆ ಥರ ಕಾಣಿಸ್ತಾ ಇದೆ ಅದು ಫುಲ್ ಕೊಬ್ಬರಿ ಹಾಕಿರೋದು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಹಲಸಿನ ಹಣ್ಣಿನ ಮುಳ್ಕ ರೆಡಿಯಾಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್ ಫ್ರೆಂಡ್ಸ್